ಒಂದು ರವಿ ಸರ್ರೆ ಹಿಂದೆ ಒಂದು ಮಾತು ಹೇಳಿದರು, ಆ್ಯಸ್ ಅ ನಟನಾಗಿ ನನಗೆ ದರ್ಶನ್ ತುಂಬ ಇಷ್ಟ, ಆದರೆ ವ್ಯಕ್ತಿಯಾಗಿ ನನಗೆ ಅವ್ರು ಇಷ್ಟ ಇಲ್ಲ. ಯಾಕಂದರೆ ಇತ್ತೀಚೆಗೆ ಆವಾಗಲೇ ನೀವು ಹೇಳ್ತಾ ಇದ್ರೆ ಅವ್ರು ಹೆಂಡತಿ ಹೊಡೆದಂಥ ವಿಚಾರದಲ್ಲಿ ಅದಾದಮೇಲೆ ಅವ್ರು ಇಷ್ಟನೇ ಪಡಲಿಲ್ಲ. ಹಿಂದೆ ದರ್ಶನ್ ಅವರು ಅಷ್ಟು ಚೆನ್ನಾಗಿದ್ರಂತೆ, ಅಂದರೆ ಅವ್ರ ವ್ಯಕ್ತಿಯಾಗಲಿ ವ್ಯಕ್ತಿತ್ವ ಅವ್ರ ನಟನೆ ಎಲ್ಲವನ್ನು ಇಷ್ಟಪಡ್ತಿದ್ರಂತೆ ರವಿ ಸರ್. ಅಂದರೆ ದರ್ಶನ್ ಅವರು ಹಾಳಾದ್ರೆ ಅಥವಾ ಯಾರಾದರೂ ಅವ್ರನ್ನ ಕೆಟ್ಟವ್ರನ್ನಾಗಿ ಮಾಡಿದ್ರ ಅಂದರೆ ಸಂಘದಲ್ಲಿ ಸೇರಿ ಹಾಳಾಗ್ತಾರಂತಾರಲ್ಲ, ಹಂಗೆ ಆಯ್ತಾ ಏನಾದರೂ? ಒಂದು ಏನಾಗುತ್ತೆ ಗೊತ್ತಾ, ಅಪ್ಪ ಹೌದು ಅಪ್ಪ ಹಿ ಆಲ್ವೇಸ್ ಯಾವಾಗ ಅವರು ಅದನ್ನು ಹೇಳಿದರು, ಬಟ್ ನನಗೆ ದರ್ಶನ್ ಆ್ಯಸ್ ಅ ಆ್ಯಸ್ ಅ ನಟ ನನಗೆ ತುಂಬ ಇಷ್ಟ. ಬಟ್ ವ್ಯಕ್ತಿನ ಅಪ್ಪ ಇವಾಗ ಏನಂತಾರೆ, ಅವ್ರಿಗಿದ್ದಿದ್ದ ಎಕ್ಸ್ಪೀರಿಯನ್ಸಲ್ಲಿ, ಅವ್ರಿಗಿದ್ದಿದ್ದ ಬರವಣಿಗೆ ಜಗತ್ತಿನಲ್ಲಿ, ಅಥವಾ ಒಂದು ಸೋಷಿಯಲಿ ಅವರು ತುಂಬ ಜನಗಳ ಜೊತೆ ಒಡನಾಡ್ತಾ ಇದ್ರು. ಸೊ ಅಂತ ಇದ್ದಾಗ ಓಕೆ ಈ ವ್ಯಕ್ತಿ ಹಿಂಗಿರಬಹುದು, ಈ ವ್ಯಕ್ತಿ ಯಾರು ದರ್ಶನ್ ನನ್ನ ಪಕ್ಕ ಕೂರಿಸ್ಕೊಂಡು ಯಾವತ್ತೂ ಅವರು ಮಾತುಕತೆ ಆಡಿಲ್ಲ, ಅವೆಲ್ಲ ಏನು ಆಗಿಲ್ಲ. ಬಟ್ ಯಾವಾಗ ಈ ಕಾಂಟ್ರವರ್ಸಿಗಳು ಆಯಿತು, ಅಪ್ಪ ಯಾವಾಗ ಬಂದು ಫೋನ್ ಕಾಲಲ್ಲಿ ದರ್ಶನ್ ಹತ್ರ ವೈರಲ್ ಆಯಿತು, ಅದೆಲ್ಲ ನೀವು ನೋಡಿರ್ತೀರಾ, ತುಂಬ ಹಳೆದಿವಾಗೂ ಪ್ರಚಲಿತವಾಗ್ತಿದೆ, ಜಾಸ್ತಿನೇ ಆಗ್ತಿದೆ. ಸೊ ಅಂಥ ಟೈಮಲ್ಲಿ ದರ್ಶನ್ನ ಗೇಜ್ ಮಾಡ್ಕೊಂಡ ಅಪ್ಪ ಹೇಳಿದಿಷ್ಟೇನೆ, ತೆರೆ ಮೇಲೆ ಕಾಣಿಸ್ತೀಯಲ್ಲ ಆ ದರ್ಶನ್ ಅದ್ಭುತ. ಬಟ್ ಅದ್ರ ನಂತರ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ನನ್ನ ಫೋನಲ್ಲಿ ಏ ನನ್ನ ಹೆಂಡತಿಗೆ ನಾನು ನೋಡಿತೀನಿ, ನೀವು ಯಾರಿಗೆ ಕೇಳೋಕ್ಕೆ, ಪಕ್ಕದಲ್ಲಿರೋ ಅಣಜಿ ನಾಗರಾಜ್ ಹೆಂಡತಿಗೊಡದನ್ನ, ದುನಿಯಾ ವಿಜಿ ಹೆಂಡತಿಗೊಡದನ್ನ ಅಂತ ಏನೋ ಮಾತಾಡ್ತಾರೆ ಅವರು. ಸೊ ಇದೆಲ್ಲ ಇಟ್ ಶೋಸ್ ನೀನು ಯಾವ ಕ್ಯಾರೆಕ್ಟ್, ಯಾವ ಥರದ ವ್ಯಕ್ತಿ ನೀನು ಅಂತ. ಅದ್ರ ಮೇಲೆ ಅಪ್ಪ ಅದನ್ನೇ ಹೇಳಿದವರು, ನೀನು ಆ್ಯಸ್ ಅ ವ್ಯಕ್ತಿ ನನಗೆ ನೀನು ಇಷ್ಟ ಆಗ್ತಿಲ್ಲ, ಸರಿ ಅದನ್ನು ಸರಿ ಮಾಡ್ಕೋ ಅಂತಂದರು. ಎಲ್ಲೂ ಇಷ್ಟನೇ ಇಲ್ಲ ನೀನು ಅಂತ ಹೇಳಲಿಲ್ಲ, ಸರಿ ಮಾಡ್ಕೋ ಅದನ್ನು. ಅದಕ್ಕೆ ಹೇಳಿದವ್ರು ಪರ್ಸ್ನಲ್ ಲೈಫ್ನ ಚೆನ್ನಾಗಿಟ್ಕೋ, ಪರ್ಸ್ನಲ್ ಲೈಫ್ನ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿಟ್ಕೋ ಅಂತ ಹೇಳ್ತಾರೆ. ಈಗ ನಾವು ಎಷ್ಟೇ ಐಶ್ವರ್ಯ ಆರಾಮಿ ಹುಡುಕ್ಬೋದು ಅಥವಾ ಅಂಥ ಬದುಕು ನೋಡ್ಬಿಡ್ಬೋದು, ಏನಾದರೂ ಕೊನೆಗೆ ಬಯಸೋದೇನು, ಒಂದು ನೆಮ್ಮದಿಯ ಬದುಕು, ಒಂದು ತೊಡೆ ಮೇಲೆ ಒಂದು ಸಾಂತ್ವನ ಹೇಳೋ ಒಂದು ಹೆಂಡತಿ ಅಲ್ವಾ, ಒಂದು ಸಂಗಾತಿ ಬೇಸಿಕಲಿ. ಈಗ ನಾನು ಏನೋ ನಾಲ್ಕು ಜನ ನನಗೇನೋ ಅಂದರು ಅಂದರು ಅಂದಾಗ ಡಿಸ್ಟರ್ಬ್ ಆದಾಗ, ಏ ಹಿಂಗೆ ಆಗ್ತಿದೆ ಕಿಟಪ್ಪ, ಏನು ಮಾಡಲಿ ಕಿಟಪ್ಪ ಅಂದಾಗ, ಬಾ ಮಗ ಬಾರೆ ಚಿನ್ನಿ ಬಂಗಾರಿ ಅಂತ ಅಂದ್ಬಿಟ್ಟು ಒಂದು ಹಗ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್, ಅದನ್ನು ಚೆನ್ನಾಗಿಟ್ಕೋಪ್ಪ ಅಂದಿದ್ದು ನಮ್ಮ ಅಪ್ಪ, ಇನ್ನೇನೋ ಅಂದಿಲ್ಲ ಅವರು. ಸೊ ಇದರಲ್ಲೂ ಎಲ್ಲೂ ಯಾರೂ ಜಜ್ಮೆಂಟ್ ಆಗ್ತಿಲ್ಲ, ಇಲ್ಲಿ ನಾನು ಜಜ್ಮೆಂಟ್ ಆಗ್ತಾ ಇಲ್ಲ, ದಟ್ ನೀನು ಯಾಕೆ ಇವಾಗ ನಮ್ಮ ಅಪ್ಪ ಮಾಡಿದ್ರು ಅನ್ನೋದಕ್ಕೋಸ್ಕರ ಮತ್ತಿಲ್ಲಿ ಅದೇ ಕಾಂಟ್ರವರ್ಸಿ, ನಿಮ್ಮ ಅಪ್ಪನೇ ಎರಡನೇ ಮದುವೆ ಆಗಿದ್ದಾನೆ, ಅರೆ ಅದು ಎರಡನೇ ಮದುವೆ ಆಗಿದ್ದಾನೆ ಅನ್ನೋದು ಪ್ರಪಂಚಕ್ಕೆ ಹಾನಿ ಆಗ್ತಿಲ್ಲ, ಪ್ರಪಂಚಕ್ಕೆ. ಅದರಿಂದ ನಮ್ಮ ಅಪ್ಪ ಎರಡನೇ ಮದುವೆ ಆಗಿರೋದಕ್ಕೆ ಇದನ್ನ ನೋಡ್ತಾ ಇರೋರ ಮನೆ ಕಷ್ಟದಲ್ಲಿಲ್ಲ, ಅವರಿಂದ ಏನೂ ಡಿಫ್ರೆನ್ಸ್ ಆಗ್ತಿಲ್ಲ. ಅಥವಾ ಮೊದಲನೇ ಹೆಂಡತಿ ನನ್ನ ತಾಯಿಗಾಗಲಿ ಅಥವಾ ನನ್ನ ಇನ್ನೊಂದು ತಾಯಿಗಾಗಲಿ ಏನು ಡಿಫ್ರೆನ್ಸ್ ಆಗಿದೆ ಇಲ್ಲಿ, ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪ, ಅದರಲ್ಲಿ ಏನೂ ಡಿಫ್ರೆನ್ಸ್ ಆಗಿಲ್ಲ, ಪ್ರಪಂಚಕ್ಕೆ ಯಾವುದೇ ಥರ ನಷ್ಟ ಇಲ್ಲ, ನಾಶ ಇಲ್ಲ. ಮತ್ತು ನೀನು ಆ್ಯಸ್ ಅ ವ್ಯಕ್ತಿ ನೀನು ಕೂತ್ಕೊಂಡು ಕಮೆಂಟ್ ಮಾಡಬೇಕಾದ್ರೆ ಅಥವಾ ಯೋಚನೆ ಮಾಡಬೇಕಾದ್ರೆ ಒಂದು ಆಲೋಚನೆ ಮಾಡಬೇಕಾಗಿದೆ ಸಮಾಜಕ್ಕೆ. ಇವಾಗ ಅವ್ರು ಪವಿತ್ರ ಜೊತೆ ಪ್ರಿಯಕರನಾಗಿದ್ರ ಓಕೆ, ತುಂಬ ಬಲವಾದ ಒಂದು ಫ್ರೆಂಡ್ಶಿಪ್ ಇತ್ತ ಅವ್ರ ನಡುವೆ ಓಕೆ, ಕದ್ದು ಮುಚ್ಚಿ ಮದುವೆನೆ ಮಾಡ್ಕೊಂಡ್ಬಿಟ್ಟಿದ್ರ ಓಕೆ, ನಮಗೆ ಗೊತ್ತಿಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿರೋದು. ಪ್ರಪಂಚಕ್ಕೆ ಅದರಿಂದ ನಷ್ಟ ಆಗ್ತಿತ್ತ, ಆಗ್ತಿರಲಿಲ್ಲ, ಅದಕ್ಕೆ ನಾವು ಯಾರು ಅದಕ್ಕೆ ಅಡ್ಡಿನೂ ಬರೋಕ್ಕಾಗೋದಿಲ್ಲ. ನನ್ನ ಪರ್ಸ್ನಲಿ ಇವಾಗ ಹೋಗಿ ಕಿಟಪ ಯಾರೋ ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ರೆ ನನಗೆ ಅದು ಧಕ್ಕೆ ಆಗಬೇಕು, ನನಗೆ ಪ್ರಾಬ್ಲಮ್ ಆಗಬೇಕು, ಸಮಾಜಕ್ಕಲ್ಲ. ಇಷ್ಟೇ ಆಗಿದ್ದಿದ್ದು ನನಗೆ ಇವತ್ತು ಅದನ್ನೇ ಕೇಳಿದೆ, ನಿಮ್ಮಪ್ಪ ಎರಡನೇ ಮದುವೆ, ಹೌದಪ್ಪ ಎರಡನೇ ಮದುವೆ ಮಾಡ್ಕೊಂಡಿದ್ರು, ಅದು ಕನ್ವಿನ್ಸ್ ಆಗಿದ್ವಲ್ಲ ನಾವೇನೆ, ನೀವ್ಯಾಕೆ ಅಷ್ಟು ಜಜ್ಮೆಂಟ್ ಆಗಿ ಹೋಗ್ತಾ ಇದ್ದೀರಾ, ಅದಕ್ಕೆ ನಾನು ಬಂದು ಮಾತಾಡ್ತಿದ್ದೀನಿ ಅಂತ. ಯಾಕೆ ಅನ್ಯಾಯ ಇಬ್ರಿಗೂ ಆಗಿಲ್ಲ. ಸೊ ಬೇಸಿಕಲಿ ಇದಾಗಿದ್ದು ದರ್ಶನ್ ಅವ್ರ ಕಡೆಯಿಂದನು ಇಷ್ಟೇ ಆಗಿದ್ದಿದ್ರೆ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವ್ರು ಕರೆದು ಒಂದೆರಡು ಮಾತು ಹೊಡೆದು ಊಟ ಕೊಟ್ಟು ವಾಡಪ್ಪ ಹೋಗು ಮನೆಗೆ ಹೋಗು ಇನ್ನೊಂದು ಕೆಲಸ ಈ ಥರ ಮಾಡಬೇಡ ಇನ್ನೊಂದು ಸತಿ ಅಂದಿದ್ರೆ, ಸಮಾಜಕ್ಕೆ ಪವಿತ್ರ ಅವ್ರ ಜೊತೆ ಅವ್ರು ಇನ್ನೂ 100 ಕಾಲ ಚೆನ್ನಾಗಿರಲಿ ಅಂತಲೇ ನಾವು ಹೇಳ್ತಿದ್ವೋ ಏನೋ, ನಮಗೇನು ಗೊತ್ತು, ಅವರಿಬ್ರು ಚೆನ್ನಾಗೇ ಇದ್ರೆ ನಾವು ವಿಜಯಲಕ್ಷ್ಮಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ದರ್ಶನಕ್ಕೆ ಬಿಟ್ಟಿರೋದು, ಅದು ಕನ್ವಿನ್ಸ್ ಮಾಡ್ತಾ ಇದ್ರು ಮಾಡ್ತಿರ್ಲಿಲ್ವೋ, ಇಬ್ರು ದೂರ ದೂರ ಇಡ್ತಾ ಇದ್ರು, ಅದು ಅವ್ರ ಹಣೆ ಬರೋ ಅವ್ರ ಇಷ್ಟ, ನಾವು ಯಾರು ಅಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ.